ಕಾಮಿಡಿ ಕಿಲಾಡಿಯಿಂದ ಹಿಡಿದು ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ತಮ್ಮದೇ ಹಾಸ್ಯದ ಮೂಲಕ ಜನರ ಮನಸ್ಸನ್ನು ಆಗಿದ್ದಿರುವಂತಹ ಶಿವರಾಜ್ ಕೆ ಆರ್ ಪೇಟೆಯವರು ಇವಾಗ ನಮ್ಮಲ್ಲಿ ಇದ್ದಾರೆ. ಅವರನ್ನು ಮರ್ತೀನಿ. ಹಾಯ್ ಸರ್, ಹೇಗಿದೆ? ನಮಸ್ತೆ. ಎಲ್ಲರಿಗೂ ನಮಸ್ತೆ. ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಸಿನಿಮಾ ಇಲ್ಲ, ಖುಷಿ ಇದೆ. ನಾನು ಪ್ರಜ್ವಲ್ ದೇವರ ಸರ್ ಜೊತೆ ಮೊದಲನೇ ಸಲ ಹಾಕಿದ್ದೆ. ತುಂಬ ಖುಷಿ ಇದೆ, ಯಾಕಂತಂದರೆ ಪ್ರಜ್ವಲ್ ದೇವರ ಸರನ್ನೇ ಫೋನ್ ಮಾಡಿಸಿ ಈ ಕ್ಯಾರೆಕ್ಟರ್ಗೆ ಶಿವರಾಜ್ ಕೆ ಆರ್ ಪೇಟೆಯವ್ರನ್ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿ. ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಮೊದಲನೇ ಸಲ ಇನ್ನೊಂದು ನಿರ್ಮಾಣ ಮೊದಲನೇ ಬಾರಿ ಮಾಡ್ತಿದ್ದಾರೆ ಪ್ರತು ಅವರು, ಹಾಗೆ ಹರಿಪ್ರಸಾದ್ ಅವರು ಮೊದಲನೇ ಡೈರೆಕ್ಷನ್ ಕನ್ನಡದಲ್ಲಿ. ಸೊ ನಂದು ಪ್ರಜ್ವಲ್ ಸರ್ ಜೊತೆ ಮೊದಲನೇ ಸಲ ಆ್ಯಕ್ಟಿಂಗ್ ಮಾಡುವಂಥ ಸಿನಿಮಾ, ಹಾಗಾಗಿ ಎಲ್ಲ ಮೊದಲುಗಳು ಸೇರಿಕೊಂಡಿದೆ ಈಗ ನಾ ಸಿನಿಮಾಗೆ ಅಂತೇಳಿ ನನಗನ್ಸಿದ್ದು. ಮತ್ತು ಇನ್ನೊಂದು ಏನಂತಾರೆ, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು. ಸೊ ಪ್ರಜ್ವಲ್ ದೇವರ ಸರ್ ಅವರು ಇದುವರೆಗೂ ಈ ಥರ ಕಾನ್ಸೆಪ್ಟ ಸಿನಿಮಾ ಮಾಡಿರಲಿಲ್ಲ. ಸೊ ಆ ಥರ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇರುವಂಥ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ನನಗೆ ಒಂದು ಖುಷಿ. ಸರ್, ಎಲ್ಲ ಟೈಮಲ್ಲೂ ನೀವು ಅಂದರೆ ಬೇರೆ ಬೇರೆ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹಾಸ್ಯ ಇರುತ್ತೆ. ಸೊ ಇದರಲ್ಲೂ ನೀವು ಅದೇ ಥರ ಇದರಲ್ಲಿ ಕೆ ಆರ್ ಪೇಟೆ ಅವರು ಸಂಪೂರ್ಣವಾಗಿ ವಿಭಿನ್ನ ಆಗಿದ್ದಾರಂತ? ಇಲ್ಲ, ಆ ಥರ ಏನಿಲ್ಲ. ಅದೊಂದು ಕ್ಯಾರೆಕ್ಟರಾಗಿ ಮಾಡಿದ್ದೀನಿ ಅಷ್ಟೇ. ನಾನೇ ಆದರೆ ಸ್ವಲ್ಪ ಚೇಂಜಸ್ ಅಂತೂ ಇದ್ದೇ ಇರುತ್ತೆ ಯಾವುದೇ ಸಿನಿಮಾಗಾದರೂ. ಒಂದು ಅವ್ರ ಸ್ನೇಹಿತನ ಪಾತ್ರ ಮಾಡಿರೋದು ನಾನು ಮೊದಲನೇ ಸಲ. ಈ ಹೇಳೋಕ್ಕಾಗಲ್ಲ ಸಿನಿಮಾ, ಯಾಕಂದರೆ ಟೋಟಲಾಗಿ ಹೇಳ್ತಿರೋದು ಏನಂತಂದರೆ, ಗಣ ಸಿನಿಮಾ ನಿಜವಾಗ್ಲೂ ಒಂದು ವಿಶೇಷವಾದಂತಹ ಸ್ಕ್ರಿಪ್ಟು, ವಿಶೇಷವಾದಂತಹ ಕಾನ್ಸೆಪ್ಟ್. ಸೊ ಸಿನಿಮಾ ನನ್ನ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಇಡೀ ಸಿನಿಮಾ ಒಂದು ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ಸಿನಿಮಾ. ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಈ ರೀತಿಯಾಗೂ ಆಗ್ಬೋದಾ ಅನ್ನೋದು. ಸೊ ಆ ಥರದ್ದು ಒಂದು ಸಿನಿಮಾ. ನನ್ನ ಪಾತ್ರ ನಾರ್ಮಲಾಗಿ ಅವ್ರ ಸ್ನೇಹಿತನ ಪಾತ್ರನ ಮಾಡಿದ್ದೆ, ಚೆನ್ನಾಗಿದೆ ಕ್ಯಾರೆಕ್ಟರ್ ಚೆನ್ನಾಗಿದೆ. ಸೊ ಗಣ ಸಿನಿಮಾ ಕಂಪ್ಲೀಟ್ ಆಗಿದೆ, ಟೀಸರ್ ಕೂಡ ಲಾಂಚ್ ಆಗಿದೆ. ಸೊ ನೆಕ್ಸ್ಟು ಯಾವೆಲ್ಲ ಸಿನಿಮಾಗಳು ನಿಮಗೆ ರಿಲೀಸಿಗೆ ಇರಬೇಕು? ಈಗ ಗಣ ರಿಲೀಸ್ ಆದರೆ ನೆಕ್ಸ್ಟು ನಾಲ್ಕು ಸಿನಿಮಾ ರಿಲೀಸ್ ಆಗಬೇಕು. ಇನ್ನು ಎರಡು ಮೂರು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಈಗ ಸದ್ಯಕ್ಕೆ ಇದು ಎರಡು ಸಿನಿಮಾಗಳು ರಿಲೀಸ್ಗೆ ಇದೆ, ಗಣ ಮತ್ತು ಮ್ಯಾಟ್ನಿ. ಸೊ ಒಟ್ಟಾರಾಗಿ ನೀವು ಈ ಗಣ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗೆ ನೀವು ಇಷ್ಟಪಡ್ತೀರಿ? ಖಂಡಿತ, ಯಾರಿಗೂ ಕೂಡ ನಿರಾಶೆ ಆಗಲ್ಲ. ಅವರ ಅಭಿಮಾನದಿಂದಲೇ ನಾವು ಇರೋದು, ಅವ್ರ ಪ್ರೀತಿಯಿಂದಲೇ ನಾವು ಇರೋದು. ಸೊ ಯಾರಿಗೂ ಕೂಡ ಮೋಸ ಆಗಲ್ಲ, ಯಾರಿಗೂ ಕೂಡ ಬೇಸರ ಆಗಲ್ಲ. ಆ ರೀತಿಯಾದಂತಹ ಒಂದು ಸಿನಿಮಾ, ನನ್ನ ಪಾತ್ರ ಕೂಡ. ಸೊ ಪ್ರಜ್ವಲ್ ದೇವರಸರ ಹೇಳಿದಾಗೆ ಈ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ ಅಷ್ಟೇ, ಈ ಸಿನಿಮಾದಲ್ಲಿ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಅಂತ. ಸೊ ಪ್ರಜ್ವಲ್ ಸರ್ ಜೊತೆ ನಿಮ್ಮನ್ನು ನಡೆಸುವಂಥ ಜವಾಬ್ದಾರಿನ ನಾನು ತಗೊತೀನಿ. ಸೊ ಯಾಕಂದರೆ ನಗುವೇ ನಮ್ಮ ಆಸ್ತಿ. ಸೊ ನಿಮ್ಮ ಮುಖದಲ್ಲಿ ನಗು ಇದ್ದರೆ ಅದು ನಮ್ಮ ಶ್ರೇಯಸ್ಸು, ನಮಗೆ ಖುಷಿ.